ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಯಶಸ್ವಿನಿ. ಇಂದಿನ ಸಂಚಿಕೆಯಲ್ಲಿ ಯೋಗ ಫಾರ್ ಪ್ರಿವೆಂಟಿಂಗ್ ಹಾರ್ಟ್ ಡಿಸೀಸಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡ್ಬೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಹಾರ್ಟ್ ಡಿಸೀಸ್ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಏನಕ್ಕೆ ಬರುತ್ತೆ? ಎರಡು ಕಾರಣಗಳಿಂದ ಬರುತ್ತೆ. ಒಂದು, ದೇಹದ ಒತ್ತಡದಿಂದ ಹೃದಯ ಸಂಬಂಧ ಕಾಯಿಲೆಗಳು ಬರುತ್ತೆ. ಇನ್ನೊಂದು, ಮನಸ್ಸಿನ ಒತ್ತಡದಿಂದ ಬರುತ್ತೆ. ದೇಹದ ಒತ್ತಡದಿಂದ ಬರೋ ಏನೋ ಹಾರ್ಟ್ ಸಮಸ್ಯೆಗಳನ್ನು ಹೇಗೆ ಓವರ್ಕಮ್ ಮಾಡೋದು ಅಂತ ನಾವು ಯೋಗ ಫಾರ್ ಒಬೆಸಿಟಿಯಲ್ಲಿ ನೋಡಿದ್ದೀವಿ. ಮನಸ್ಸಿನಿಂದ ಯಾವುದೆಲ್ಲ ರೀತಿ ನಮಗೆ ಹಾರ್ಟ್ ಡಿಸೀಸ್ ಬರ್ಬೋದು, ಸೊ ನಿಮಗೆ ಯಾವುದೋ ಒಂದು ಮೂಡ್ ಫ್ಲಕ್ಚುವೇಷನ್ಸ್ ಆಗುತ್ತೆ, ಎಕ್ಸ್ಟ್ರೀಮ್ ಥಾಟ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ಎಕ್ಸೆಸ್ ಸ್ಟ್ರೆಸ್ಸಿಂದ ನಿಮ್ಮ ಹಾರ್ಟ್ ಮೇಲೆ ಕೂಡ ಟೆನ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಟೆನ್ಷನನ್ನು ಹೇಗೆ ಪ್ರಿವೆಂಟ್ ಮಾಡೋದು, ನಮ್ಮ ಮೈಂಡನ್ನು ಹೇಗೆ ಕಾಮಾಗಿ ಇಟ್ಕೊಳ್ಳೋದು ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಎಸ್, ಸೊ ಫಸ್ಟ್ ಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ನಮಸ್ಕಾರ ಮುದ್ರೆಯನ್ನು ತಗೊಳ್ಳಿ, ಕಣ್ಣನ್ನು ಮುಚ್ಚಿ, ಬೆನ್ನು ನೇರವಾಗಿರಲಿ, ದೀರ್ಘವಾದ ಉಸಿರು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ, ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ, ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ. ಎಸ್, ಸೊ ಮೊದಲನೇ ಅಭ್ಯಾಸ ಏನು? ಬ್ರೀದಿಂಗ್ ಪ್ರಾಕ್ಟೀಸಸ್. ಪ್ರಾಣಾಯಾಮಕ್ಕೆ ಹೋಗೋಕ್ಕೆ ಮುಂಚೆನೂ ಯಾವುದೆಲ್ಲ ಪ್ರಾಕ್ಟೀಸಸ್ನ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಪ್ರಾಕ್ಟೀಸ್, ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಹೇಗೆ ಮಾಡ್ತೀರಾ? ನೇರವಾಗಿ ನಿಂತ್ಕೋತೀರಾ. ಎಸ್, ಎರಡೂ ಕೈಗಳನ್ನು ನಿಮ್ಮ ಮುಂದೆ ಚಾಚ್ತೀರ. ಎಸ್, ಹಸ್ತಗಳು ಒಂದನ್ನೊಂದು ನೋಡಬೇಕು, ಮುಟ್ಟಬಾರದು ಬಟ್ ಒಂದನ್ನೊಂದು ನೋಡಬೇಕು. ಇಲ್ಲಿಂದ ಏನು ಮಾಡ್ತೀರಾ? ನಿಧಾನವಾಗಿ ಉಸಿರು ತಗೊಳ್ತಾ ಕೈಯನ್ನು ಚಾಚ್ತೀರ. ಎಸ್, ಎಷ್ಟಾಗಿಷ್ಟು ಅಷ್ಟು ಹೊರಗೆ ಚಾಚಿ ಉಸಿರನ್ನು ಬಿಡ್ತಾ ಮಧ್ಯಕ್ಕೆ ತಗೊಬನ್ನಿ. ಎಸ್, ನಿಧಾನವಾಗಿ ಉಸಿರು ತಗೊಳ್ಳಿ, ಕೈಯನ್ನು ಚಾಚಿ ಉಸಿರು ಬಿಡುತ್ತಾ ಮಧ್ಯಕ್ಕೆ ಬನ್ನಿ. ಇಲ್ಲಿ ಒಂದು ಏನು ಗಮನ ಹರಿಸ್ಬೇಕು ಅಂದರೆ, ನೀವು ಕೈಯನ್ನು ಚಾಚಿದಾಗ ಕೈ ನೇರವಾಗಿರಬೇಕು. ಕೈ ಹೀಗೆ ಕೆಳಗೆ ಹೋಗೋದು ಅಥವಾ ಮೇಲೆ ಹೋಗೋದು ಮಾಡಬಾರ್ದು, ಕೈ ನೇರವಾಗೇ ಇರಬೇಕು. ಮತ್ತು ಉಸಿರು ಬಿಡ್ತಾ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಪ್ರಾಕ್ಟೀಸನ್ನು ಆದಷ್ಟು ನಿಧಾನವಾಗಿ ಮಾಡಬೇಕು, ಫಾಸ್ಟಾಗಿ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಎಸ್, ಎಲ್ಲರೂ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರು ತಗೊಳ್ಳಿ, ಕೈಯನ್ನು ಚಾಚಿ ಉಸಿರನ್ನು ಬಿಡ್ತಾ ಕೈಗಳನ್ನು ಹತ್ತಿರ ತಗೊಂಬನ್ನಿ. ಕೈಗಳು ನೇರವಾಗೇ ಇರಲಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ನೋಡಿ ನಿಮ್ಮ ದೇಹ ಮತ್ತು ಮನಸ್ಸು ಹೇಗೆ ಒಂದೇ ಆಕ್ಟಿವಿಟಿಯಲ್ಲಿ ಫೋಕಸ್ ಆಗ್ತಾ ಇದೆ. ಉಸಿರು ತಗೊಳ್ಳಿ, ನಿಮ್ಮ ಬ್ರೀದಿಂಗ್ ಮತ್ತು ನಿಮ್ಮ ಹ್ಯಾಂಡ್ ಮೂಮೆಂಟ್ ಒಂದೇ ಸಮವಾಗಿರಬೇಕು. ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ತಗೊಳ್ತಾ ಕೈಯನ್ನು ಚಾಚಿ ಉಸಿರು ಬಿಡ್ತಾ ಕೈಗಳನ್ನು ಹತ್ತಿರ ತಗೊಬನ್ನಿ. ನಿಮ್ಮ ಬ್ರೀದಿಂಗ್ ಯಾವ ಪೇಸಲ್ಲಿ ಇದೆಯೋ ಹ್ಯಾಂಡ್ ಮೂಮೆಂಟ್ ಅದೇ ಪೇಸಲ್ಲಿ ಇರಬೇಕು. ಉಸಿರು ತಗೊಳ್ಳಿ, ಕೈಗಳನ್ನು ಚಾಚಿ ಉಸಿರು ಬಿಡ್ತಾ ಕೈಗಳನ್ನು ಹತ್ತಿರ ತಗೊಬನ್ನಿ. ನಿಧಾನವಾಗಿ ರಿಲೀಸ್ ಮಾಡಿ. ಈಗ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ, ನೋಡಿ ಹೇಗೆ ಉಸಿರಾಡ್ತಾ ಇದ್ದೀರಾ ಅಂತ. ನಿಮ್ಮ ಶೋಲ್ಡರ್ಸ್ ಮೇಲೆ ಗಮನ ಹರಿಸಿ, ನಿಮ್ಮ ಕೈಗಳ ಮೇಲೆ ಗಮನ ಹರಿಸಿ, ನೋಡಿ ಹೇಗೆ ಮೂವ್ಮೆಂಟ್ ಆಗಿದೆ ಅಂತ. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗನ್ನು ಮಾಡೋಣ. ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಹೇಗೆ ಮಾಡೋದು? ಇದನ್ನು ಮೂರು ಭಾಗಗಳಲ್ಲಿ ಮಾಡ್ತೀವಿ. ಎಸ್, ಸೊ ಫಸ್ಟ್ ಪ್ರಾಕ್ಟೀಸನ್ನು ಗಮನಿಸಿ ಆಮೇಲೆ ಒಟ್ಟಿಗೆ ಮಾಡೋಣ. ಬೆರಳುಗಳನ್ನು ಇಂಟರ್ಲಾಕ್ ಮಾಡ್ಕೋಬೇಕು. ಇಂಟರ್ಲಾಕ್ ಮಾಡ್ಕೊಂಡು ಏನು ಮಾಡ್ತೀರಾ? ಎದೆ ಮೇಲೆ ಇಟ್ಕೋತೀರ. ಇಲ್ಲಿಂದ ಫಸ್ಟ್ ಲೆವೆಲಲ್ಲಿ ಏನಿರುತ್ತೆ, ಕೈಗಳನ್ನು ಎದೆ ನೇರವಾಗಿ ಚಾಚ್ತೀರ. ಎಸ್, ಸೊ ದೇವಲಲ್ಲಿ ಚಾಚ್ತೀರ. ಚಾಚಿ ಟ್ವಿಸ್ಟ್ ಮಾಡಬೇಕು ಕೈಯನ್ನು, ಸುಮ್ಮನೆ ಹಿಂಗೆ ಮುಂದಕ್ಕೆ ತೊಗೋಬಾರ್ದು. ಮುಂದಕ್ಕೆ ತೊಗೊಂಡ್ಮೇಲೆ ಕೈಗಳನ್ನು ಹಿಂದಕ್ಕೆ ತಿರುಗಿಸ್ಬೇಕು. ಎಸ್, ಟ್ವಿಸ್ಟ್ ಮಾಡಬೇಕು. ಓಕೆ, ಸೊ ಇದು ಫಸ್ಟ್ ಲೆವೆಲಲ್ಲಿ ಆಯಿತು. ಸೆಕೆಂಡ್ ಲೆವೆಲಲ್ಲಿ ಏನು ಮಾಡ್ತೀರಾ? ಹಣೆ ನೇರವಾಗಿ ತೊಗೋತೀರ. ಹಣೆ ನೇರವಾಗಿ ಹೇಗೆ ತೊಗೊಳ್ಳೋದು? ಸೊ ಕೈಗಳು ಈ ನೇರವಾಗಿರಬೇಕು. ಎಸ್, ಎದೆ ಮೇಲಿಂದ ನಿಧಾನವಾಗಿ ನಿಮ್ಮ ಹಣೆ ನೇರವಾಗಿ ಇಟ್ಕೊಳ್ಳಿ. ಎಸ್, ಮತ್ತೆ ಕೈ ಟ್ವಿಸ್ಟ್ ಆಗಬೇಕು ಪ್ರತಿ ಸಲ. ಉಸಿರು ಬಿಡ್ತಾ ವಾಪಸ್ ಬರ್ತೀರ. ಕೊನೆಯದಾಗಿ ಏನು ಮಾಡ್ತೀರಾ? ತಲೆ ಮೇಲೆ ಕೈ ಎತ್ಕೋತೀರ. ಎಸ್, ನಿಧಾನವಾಗಿ ತಲೆ ನೇರವಾಗಿ ಕೈ ಮೇಲೆ ಚಾಚಬೇಕು. ಎಸ್, ಕಂಪ್ಲೀಟ್ ಬಾಡಿಯನ್ನು ಸಹ ಮೇಲೆ ಚಾಚಬೇಕಾಗುತ್ತೆ ಇಲ್ಲಿ. ಮತ್ತೆ ಉಸಿರು ಬಿಡುತ್ತಾ ಕೆಳಗೆ ಬರ್ತೀರ.
ಎಸ್ ನೋಡಿದ್ರಲ್ಲ ಮೂರು ಲೆವೆಲಲ್ಲೂ ಹೇಗೆ ಮಾಡೋದು ಅಂತ. ಫಸ್ಟ್ ನಾವು ಎದೆ ನೇರವಾಗಿ ಮಾಡೋದನ್ನು ನೋಡೋಣ. ಎಸ್, ಕಟ್ಟು ನೇರವಾಗಿರಬೇಕು, ಕಣ್ಣು ಮುಚ್ಚಿರಲಿ, ಬೆನ್ನು ನೇರವಾಗಿರಲಿ, ನಿಧಾನವಾಗಿ ಉಸಿರು ತಗೊಳ್ಳಿ, ಕೈನ ಎದೆ ಮುಂದೆ ಚಾಚಿ, ವೆರಿ ಗುಡ್, ಉಸಿರು ಬಿಡುತ್ತಾ, ವಾಪಸ್ ಬನ್ನಿ. ಪ್ರಾಕ್ಟೀಸ್ ನಿಧಾನವಾಗಿ ಮಾಡಬೇಕು, ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಮ್ಮ ಉಸಿರಾಟ ಹೇಗೆ ನಡೀತಿದ್ದು ಅದೇ ರೀತಿಯೇ ಕೈ ಮೂವ್ಮೆಂಟ್ ಇರಬೇಕು. ನೀವು ಬೇಗ ಉಸಿರಾಡಿಕೊಂಡು ಕೈ ಮೂವ್ಮೆಂಟ್ನ ಸ್ಲೋ ಆಗಿ ಮಾಡೋದು ಅಥವಾ ಸ್ಲೋ ಆಗಿ ಉಸಿರಾಡಿಕೊಂಡು ಕೈ ಮೂವ್ಮೆಂಟ್ನ ಫಾಸ್ಟಾಗಿ ಮಾಡಬಾರ್ದು. ಎಸ್, ಎರಡು ಒಂದೇ ಸಮವಾಗಿ ಇರಬೇಕು. ಕಂಟಿನ್ಯೂ ಮಾಡಿ, ಉಸಿರು ತಗೊಳ್ಳಿ, ಕೈನ ಮುಂದೆ ಚಾಚಿ, ಉಸಿರು ಬಿಡುತ್ತಾ, ಮಧ್ಯಕ್ಕೆ ಬನ್ನಿ, ಒಂದೆರಡು ಸುತ್ತು ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ತಾ ಕೈಯನ್ನು ಚಾಚಿ, ಉಸಿರನ್ನು ಹೊರ ಹಾಕ್ತಾ ಕೈ ವಾಪಸ್ ತಗೊಳ್ಳಿ, ಉಸಿರು ತಗೊಳ್ಳಿ. ನೋಡಿ ನಿಮಗೆ ಹೇಗೆ ಬ್ರೀದಿಂಗ್ ಸ್ಲೋ ಆಗಿ ಆಗ್ತದೆ ಅಂತ. ಉಸಿರು ಬಿಡಿ. ಎಸ್, ಈಗ ನೆಕ್ಸ್ಟ್ ಬಂದು ಹಣೆ ನೇರವಾಗಿ ತೊಗೊಳ್ಳೋಣ ಕೈಯನ್ನು. ಉಸಿರು ತಗೊಳ್ತಾ ಕೈಯನ್ನು ಮೇಲೆ ತಗೊಳ್ಳಿ, ವೆರಿ ಗುಡ್. ಹಣೆ ನೇರವಾಗಿ ಇರಬೇಕು ಕೈ, ಮೇಲೆ ಹೋಗಬಾರ್ದು ಅಥವಾ ಕೆಳಗೆ ಬರಬಾರ್ದು, ಗಮನ ಇರಲಿ. ಮತ್ತೆ ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಇನ್ನೊಂದ್ಸಲ ಉಸಿರು ತಗೊಳ್ಳಿ, ಹನಿ ನೇರವಾಗಿ ಇಟ್ಕೊಳ್ಳಿ ಕೈಯನ್ನು. ಉಸಿರು ಬಿಡ್ತಾ ಮತ್ತೆ ಕೆಳಗೆ ಬನ್ನಿ, ಉಸಿರು ತಗೊಳ್ಳಿ. ಗಮನ ಇರಲಿ, ಸ್ಲೋ ಆಗೇ ಮಾಡಬೇಕು ಪ್ರಾಕ್ಟೀಸನ್ನು, ಬ್ರೀದಿಂಗ್ ಜೊತೆಗೆ ಮಾಡಬೇಕು. ಉಸಿರು ಬಿಡ್ತಾ ವಾಪಸ್ ಬನ್ನಿ, ಉಸಿರು ತಗೊಳ್ತಾ ಕೈ ಎತ್ತಿ, ಉಸಿರು ಬಿಡ್ತಾ ಬನ್ನಿ. ಕೊನೆ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಕೈಯನ್ನು ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ವಾಪಸ್ ಬನ್ನಿ. ಈಗ ಕೊನೆ ಲೆವೆಲ್. ಕೊನೆ ಲೆವೆಲಲ್ಲಿ ಹೇಗೆ ಮಾಡೋದು, ಕೈಗಳನ್ನು ತಲೆ ಮೇಲೆ ಎತ್ತಬೇಕು. ಎಸ್, ಉಸಿರು ತಗೊಳ್ಳಿ, ಕೈಗಳನ್ನು ಮೇಲೆತ್ತಿ ಟ್ವಿಸ್ಟ್ ಮಾಡಿ, ವೆರಿ ಗುಡ್. ಕೈಗಳು ಸ್ಟ್ರೇಟ್ ಆಗೇ ಇರಬೇಕು, ಹಿಂಗೆ ಫೋಲ್ಡ್ ಆಗಿರಬಾರ್ದು. ಎಸ್, ನೇರವಾಗಿ ಇಟ್ಕೊಳ್ಳಿ, ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. ಎಸ್, ಉಸಿರು ತಗೊಳ್ತಾ ಕೈಯನ್ನು ಮೇಲೆತ್ತಿ ಸ್ಟ್ರೆಚ್ ಮಾಡಿ ಕಂಪ್ಲೀಟಾಗಿ, ಉಸಿರು ಬಿಡುತ್ತಾ ಮಧ್ಯಕ್ಕೆ ಬನ್ನಿ, ಉಸಿರು ತಗೊಳ್ಳಿ ನಿಧಾನವಾಗಿ, ಕೈಯನ್ನು ಸ್ಟ್ರೆಚ್ ಮಾಡಿ, ವೆರಿ ಗುಡ್. ಉಸಿರು ಬಿಡುತ್ತಾ ಕೆಳಗೆ ಬನ್ನಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇನ್ನೊಂದೆರಡು ಸುತ್ತು ಉಸಿರು ತಗೊಳ್ಳಿ, ನಿಧಾನವಾಗಿ ಮಾಡಿ. ನಿಮ್ಮ ಬ್ರೀದಿಂಗ್ ಮತ್ತು ಹ್ಯಾಂಡ್ ಮೂವ್ಮೆಂಟ್ ಒಂದೇ ಪೇಸಲ್ಲಿ ಇರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ಬನ್ನಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಎಸ್, ನೋಡಿದ್ರಲ್ಲ ಮತ್ತೆ ಹೇಗೆ ನಿಮ್ಮ ಬ್ರೀದಿಂಗ್ ಮತ್ತು ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಸೇಮ್ ಲೆವೆಲಲ್ಲಿದೆ ಅಂತ. ಸೊ ಇದನ್ನು ಮಾಡಿದಾಗ ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಬ್ರೀದಿಂಗ್ ಮಾಡ್ತಾನೆ, ಹ್ಯಾಂಡ್ ಮೂವ್ಮೆಂಟ್ ಮಾಡಿದ್ರೆ ನೀವು ಕಂಪ್ಲೀಟ್ ನಿಮ್ಮ ಬಾಡಿ ಬಗ್ಗೆ ಅವೇರ್ ಆಗಿದ್ದೀರಾ, ಬೇರೇನು ಥಾಟ್ಸ್ ಬರೋದಿಲ್ಲ ಮೈಂಡಲ್ಲಿ. ಎಸ್, ಯಾಕಂದರೆ ನೀವು ನಿಮ್ಮ ಬ್ರೆತ್ ಮತ್ತು ನಿಮ್ಮ ಬಾಡಿ ಮೂವ್ಮೆಂಟ್ನ ಎರಡನ್ನೂ ಒಂದೇ ಸಮಯದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ.